ಹಲೋ, ಹಲೋ. ಅವರ ಹತ್ರ ಸರ್ ನಮಸ್ತೆ. ಹಾ, ಸರ್, ನನ್ನ ಹಾಸನದಿಂದ ಮಾತಾಡ್ತಿರೋದು, ಪ್ರಸನ್ನ ಅಂತೇಳಿ. ಸರ್, ಇವಾಗ ಒಂದು ಹುಡುಗಿ ನೋಡೋದಕ್ಕೆ ಹೋಗಿದ್ವಿ. ನಾವು ಜಾತಕನ ಪ್ರಬಲವಾಗಿ ತಗೊಬೇಕೋ ಇಲ್ಲ ಯಾವ ತರ ಅಂತ ಗೊತ್ತಾಗ್ತಿಲ್ಲ ಸರ್. ನೀನ್ ಹುಡುಗಿ ನೋಡಕ್ ಹೋಗಿದ್ಯಾ? ಸರ್, ಮೊನ್ನೆ ಹೇಳಿದ್ರು, ಫಸ್ಟ್ ಟೈಮ್ ಹೋಗಿದ್ದು ನೀನ್ ಏನ್ ನೋಡಕ್ ಕೆಲಸ ಮಾಡ್ತೀಯ? ಸರ್. ನಾನು ಇದು HDFC ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತೀನಿ ಸರ್. ಓಕೆ, ಹುಡುಗಿ ಏನ್ ಕೆಲಸ ಮಾಡ್ತಾರೆ? ಸರ್, ಅವರು ಟೀಚರ್, BCOM ಮಾಡಿದಾರಂತೆ ಓಕೆ, ಹುಡುಗಿ ನಿಂಗೆ ಇಷ್ಟ ಆಯ್ತಾ? ಸರ್. ನನಗೆ ಇಷ್ಟ ಆಯ್ತು. ಓಕೆ, ಹುಡುಗಿಗೆ ನೀನ್ ಇಷ್ಟ ಆದ್ಯಾ? ಇಷ್ಟ ಆದ್ಯಂತೆ, ಆಗಿದ್ಯಂತೆ, ಅವ್ರು ಫೋನ್ ಮಾಡಿದ್ರು. ಓಕೆ, ಒಂದು ಆಮೇಲೆ ನಾವು ಇಲ್ಲಿ ಸರ್. ಮೇಲ್ ಅಲ್ಲಿ, ವಾಟ್ಸಾಪ್ ಅಲ್ಲಿ, ಫೋನ್ ಅಲ್ಲಿ ಸರ್. ಒಂದು ವಾರ ಅಥವಾ 2 ವಾರ ನೀವಿಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಥಿಂಗ್ಸ್. ಅಂದ್ರೆ ಓಕೆ ಸರ್, ಓಕೆ. ನಿಮ್ ತಂದೆ ತಾಯಿ, ಅವ್ರ ತಂದೆ ತಾಯಿ, ನನ್ನ ಬಗ್ಗೆ ಮತ್ತೆ ಅವ್ರ ಬಗ್ಗೆ ಎಕ್ಸ್ಚೇಂಜ್ ಅವ್ರ ಬಗ್ಗೆ ಮಾಡ್ಕೊಳ್ಳಿ. ಎಕ್ಸ್ಚೇಂಜ್ ಮಾಡ್ಕೊಂಡು ನೀನ್ ಸರ್. ಹೇಳು, ನಿನ್ ಮನಸ್ಸಿಂದ ಅಂತರಾಳದಿಂದ ಹೇಳು. ನನಗೆ ಮದುವೆ ಆಗೋವರೆಗೂ ನಮ್ಮ ತಂದೆ ತಾಯಿ ಮಾತ್ರ, ಮದುವೆ ಆದ ನಂತರ 4 ಜನ ನನಗೆ ತಂದೆ ತಾಯಿಗಳೆಲ್ಲ ಇರ್ತಾರೆ. ಅದು ಓಕೆ ನಿನ್ನ ಸರ್. ತಂದೆ ತಾಯಿ ಮತ್ತೆ ನನ್ನ ತಂದೆ ತಾಯಿ. ಸರ್, ಇದು ನನ್ನ ಥಾಟ್, ನಿನ್ ಥಾಟು ಇದೇನಾ ಅಂತ ಕೇಳು. ಓಕೆ ಸರ್. ನೀನು ನನ್ನ ಪ್ರೀತಿ ನಿನ್ನ ತಂದೆ ತಾಯಿಗಳ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಆದ್ರೂ, ನೀನು ನನ್ನ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ವ್ಯತ್ಯಾಸ ಮಾಡಿದ್ರು ನನಗೆ ಅಭ್ಯಂತರ ಇಲ್ಲ. ಓಕೆ ಆದ್ರೆ ಸರ್. ನಮ್ಮಿಬ್ಬರಿಗೂ ಸೇರಿ 4 ಜನ ತಂದೆ ತಾಯಿಗಳು, ನನಗೆ ಸರ್. ಆಸ್ತಿ ಅಂತಸ್ತುಗಳಲ್ಲಿ ಸಾಲದಲ್ಲಿ ಆಸಕ್ತಿ ಇಲ್ಲ. ನಾನು ಸಾಲ ಮಾಡೋದಿಲ್ಲ, ಸಾಲ ಕೊಡೋ ಬ್ಯಾಂಕ್ ಅಲ್ಲಿ ಇದ್ದೀನಿ, ಆದ್ರೆ ಸಾಲ ಮಾಡೋದಿಲ್ಲ. ನಾನು ಸಂಪಾದಿಸಿದ ಸ್ವಂತ ಖರ್ಚಿಂದ ಮನೆ ತಗೋತೀನಿ. ಸರ್. ಅಲ್ಲಿವರೆಗೂ ಈ ತಂದೆ ತಾಯಿಗಳೇ ನಮಗೆ ಮಕ್ಕಳು, ಮತ್ತೆ ನಮ್ಮ ಮಕ್ಕಳೇ ನಮ್ಮ ಮಕ್ಕಳು, ನಮಗೆ ಆಗೋ ಮಕ್ಕಳು. ಈ ಒಂದು ಆಲೋಚನೆಗೆ ಮತ್ತೆ ಅವ್ರಿಗೆ ಹೇಳು, ನಿನ್ನ ಇನ್ಕಮ್ ಅಲ್ಲಿ ಸದ್ಯಕ್ಕೆ ನನಗೇನು ಬೇಡ, ನನ್ನ ಇನ್ಕಮ್ ಅಲ್ಲೂ ನಿನ್ಗೇನು ಬೇಡ ಅಂತ ಇದ್ರೆ ನನಗೇನ್ ಅಭ್ಯಂತರ ಇಲ್ಲ. ನನ್ನ ಇನ್ಕಮ್ ಅಲ್ಲೇ ಮನೆ ಖರ್ಚು ಮಾಡ್ತೀನಿ, ನಿನ್ನ ಇನ್ಕಮ್ ನೀನ್ ಸೇವಿಂಗ್ ಮಾಡ್ಕೊ, ನಂತರ ನಿನ್ಗೆ ಇಷ್ಟ ಬಂದಂಗೆ ಗಿಫ್ಟ್ ಗಿಫ್ಟ್ ಎಲ್ಲ ಮಾಡು. ಒಂದು ವೇಳೆ ನನಗೆ ಇನ್ಕಮ್ ಇಲ್ಲ ಅಂದ್ರೆ ನಿನಗೆ ಬೇಜಾರಾಗಬಾರದು. ನಿನಗೆ ಇನ್ಕಮ್ ಇಲ್ಲ, ಮನೇಲಿ ಇರ್ತೀನಿ ಅಂದ್ರೂ ನಂಗೆ ಏನ್ ಬೇಜಾರಿಲ್ಲ. ಈ ರೀತಿ ಎಲ್ಲ ಮಾತಾಡು. ಸರ್ ಹೇಳ್ದೆ, ಅದು ಏನ್ ಮತ್ತೆ ಸಮಸ್ಯೆ? ನನ್ನ ಇನ್ಕಮ್ದು ಇನ್ನೊಂದು ರೂಲ್ ಇದೆ, ಸರ್. ನನ್ನ ಇನ್ಕಮ್ ಅಲ್ಲಿ 1/5 ನಿನಗ್ ಕೊಡ್ತೀನಿ, ಓಕೆ. ನಿನ್ನ ಇನ್ಕಮ್ ಅಲ್ಲೂ 1/5 ನನಗ್ ಕೊಡು. ಸರ್. ನನಗೆ ಬೇರೆ ಯಾವ ಆಸಕ್ತಿ ಇಲ್ಲ, ನಿಯಮಗಳ ಪ್ರಕಾರ ಹೇಳಿದೀನಿ. ಓಕೆ ಸರ್. ನಿನಗೆ ನಿನ್ನ ಅನಿಸಿಕೆ ಹೇಳು ಅಂತ ಅವ್ರಿಗಿನ್ನು ಕೇಳು. ಓಕೆ ಸರ್. ಎಲ್ಲ ಒಪ್ಪಿಗೆ ಆದ್ಮೇಲೆ ನೋಡಪ್ಪ, ನಿನ್ನ ನನ್ನ ಅಣ್ಣ ತಮ್ಮಂದ್ರು ನಮ್ಮ ಬಾಂಧವರೇ, ನಿನ್ನ ಅಣ್ಣ ತಮ್ಮಂದ್ರು ನಮ್ಮ ಬಾಂಧವರೇ, ಇವೆಲ್ಲ ಕ್ಲಿಯರ್ ಆಗಿ ಹೇಳು. ಓಕೆ, ಸರ್. ನನಗೆ ಆದಷ್ಟು ಕೋಪ ಬರೋದಿಲ್ಲ, ಆಸೆಗಳು ನೆರವೇರದೇ ಇದ್ರೆ ಹಂಗಾಗತ್ತೆ. ಅದಕ್ಕೂ ನೀನು ಇವಾಗ್ಲೇ ನಾನು ಕ್ಷಮೆ ಕೇಳ್ತೀನಿ ಅಂತದ್ ಬರೋದಿಲ್ಲ, ನಿನಗ್ ಬಂದ್ರು ಸಹಿಸ್ಕೋತೀನಿ ಅಂತೆಲ್ಲ ಹೇಳು. ಸರ್. ಯಾಕಂದ್ರೆ ನಿನಗೆ ಅವ್ರಿಗೆ ಇಷ್ಟ ಆಗಿದ್ದಾಳೆ. ಹೌದು ಸರ್. ಇನ್ನು ಜಾತಕ ಎಲ್ಲ ನೋಡಕ್ ಹೋಗ್ಬೇಡ. ಜಾತಕ ನೋಡೋದು ಯಾವಾಗ ಅಂದ್ರೆ ಹುಡುಗಿ ನಿನಗೆ ಕಾಣಿಸೇ ಇಲ್ಲ, ಯಾರ ಹುಡುಗಿ ಗೊತ್ತೇ ಇಲ್ಲ, ಸರಿ ಸರ್. ಬ್ಲೈಂಡ್ ಆಗಿ ಡಿಸೈಡ್ ಮಾಡ್ಬೇಕು. ಹುಡುಗಿ ಸರ್. ಮುಖ ಕೂಡ ನೋಡಿಲ್ಲ, ಮಾತಾಡಕ್ಕೂ ಇಲ್ಲ ಜಾಗ, ಹಾಗಿರುವಾಗ ಜಾತಕ ನೋಡು. ಸರ್. ಇವೆಲ್ಲ ಅನುಕೂಲಗಳಿದ್ದಾಗ, ಇಮೇಲ್, ವಾಟ್ಸಾಪ್, ಫೋನು, ಮಾತುಕತೆ ಎಲ್ಲ ಇದ್ದಾಗ ಇನ್ನೇನೋ ಕಣಿ ಕೇಳ್ತೀರಿ ನೀವು? ಅಲ್ಲ ಸರ್, ಅಂದ್ರೆ ನಮ್ಮ ಅಕ್ಕ ಅವ್ರು ಕೇಳ್ಕೊಂಡ್ ಬಂದ್ರು, ಅಲ್ಲಿ ಶಾಸ್ತ್ರ ಕೇಳ್ಕೊಂಡ್ ಬಂದ್ರಂತೆ. ಆ ಹುಡುಗಿ ರಾಶಿ ಅಧಿಪತಿ ಬುಧ ಮತ್ತೆ ನಂದು ಗುರು ಅಂತ ಹೇಳಿದ್ರಂತೆ, ಶತ್ರುಗಳು ಅಂತ. ಹಾಗಾಗಿ ಸ್ವಲ್ಪ ಇದ್ ಮಾಡ್ತಿದಾರೆ ಮನೇಲಿ. ಅದಕ್ಕೆ ಆಯ್ತು, ನನ್ನ ಹತ್ರ ಕೇಳ್ದೆ, ಕತ್ತೆ ಕಾಲ್ ಮಾಡ್ತೀನಿ, ಇಡು ಫೋನು. ಸರ್, ಆಗಲ್ಲ ಸರ್. ಅದಕ್ಕೆ ಅದು ನಾನ್ ಕೇಳ್ದೆ, ಇಂಪಾರ್ಟೆಂಟ್ ಏನ್ ಅದಲ್ವಲ್ಲ ಸರ್, ಇಂಪಾರ್ಟೆಂಟ್ ಅಂತ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂಪಾರ್ಟೆಂಟ್ ಅದು. ಹೇಳಿದ್ದೆಲ್ಲ ಮಾಡು, ಸರ್. ಅವುಗಳೆಲ್ಲ ನೀನು ಹೋಗ್ಬಿಡ. ಮತ್ತೆ ಇನ್ನೊಂದು, ಜಾತಕದಲ್ಲಿ ನೋಡ, ನಿಮ್ಗೆ ಹೆಂಗೋ ಹೇಳೋದು, ಈ ಬೇರೆ ಬೇರೆ ದರೋಡೆಕೋರರು, ಡಕಾಯಿತರು, ದಂಗೆಕೋರರು ಎಲ್ಲ ನಮ್ಮ ದೇಶಕ್ಕೆ ನುಗ್ಗಿದ್ರು, ಹೌದು ನುಗ್ಗಿ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗಕ್ ಶುರು ಮಾಡಿದ್ರು ಹೌದು 1000 ವರ್ಷಗಳ ಹಿಂದೆ. ಹೌದು ಹೌದು ಸರ್. ರಕ್ಷಣೆ ಕಡಿಮೆ ಆಯ್ತು, ಮತ್ತೆ ಒಳಜಗಳಗಳು, ನಮ್ಮ ರಾಜರು, ಆ ರಾಜ ಬರೋದು ನಮ್ಮ ಹಳ್ಳಿಲಿ, ಬೇರೆ ರಾಜ್ಯದ ಹಳ್ಳಿಲಿ ಯಾರಾದ್ರೂ ಚೆನ್ನಾಗಿ ಹೆಣ್ಮಗು ಇದ್ರೆ ಎತ್ಕೊಂಡು ಹೋಗೋದು, ಇವೆಲ್ಲ ತುಂಬಾ ನಡೀತಾ ಇತ್ತು. ಹೌದು ಹಾಗಾಗಿ ಹೌದು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡದೆ ದೊಡ್ಡ ತಲೆನೋವಾಗಾಯ್ತು ಸಾಮಾನ್ಯ ಜನಕ್ಕೆ. ಅದಕ್ಕೆ ಸರಿ ಸರ್. ಹೆಣ್ಣು ಮಕ್ಕಳನ್ನ ಆಚೆ ಬಿಡದೆ, ಪಕ್ಕದ ಮನೆಯಲ್ಲಿ ಹೆಣ್ಣು ಮಗು ಬೆಳೀತಾ ಇದೆ ಅಂದ್ರೆ ಈ ಪಕ್ಕದ ಮನೆಗೆ ಗೊತ್ತಿರ್ತಿರ್ಲಿಲ್ಲ, ಹೌದೌದು. ಹಾಗೆ ಮನೆಯೊಳಗೆ ಬೆಳೆಸೋರು ಪಾಪ. ಸರ್. ಹೀಗಿರುವಾಗ
ಹೆಣ್ಮಗು ಪಾಪ ಶಾಲೆ ಇಲ್ಲ, ಹೊರ ಪ್ರಪಂಚ ಇಲ್ಲ, ಹೀಗಿರೋವಾಗ ಮದುವೆಗಳು ಹೆಂಗಾಗ್ತಿತ್ತು ಅಂದ್ರೆ, ದಿನದಲ್ಲಾದ್ರೆ ಈ ಡಕಾಯಿತರ ಕಾಟ, ಹೌದು ಸರ್. ರಾತ್ರೋರಾತ್ರಿ ಮದುವೆಗಳು ಮಾಡಕ್ ಶುರು ಮಾಡಿದ್ರು. ಮುಹೂರ್ತದ ಪ್ರಕಾರ ರಾತ್ರಿ ಮದುವೆ ಮಾಡೋಂಗಿಲ್ಲ. ಇವತ್ತಿಗೂ ಕೆಲವು ಪದ್ಧತಿಗಳಲ್ಲಿ ರಾತ್ರಿನೇ ಮದುವೆ ಮಾಡ್ತಾರೆ ಭಯಕ್ಕೆ. ಹೌದಾ ಸರ್? ಹೌದು, ಭಯಕ್ಕೆ ಅಂದ್ರೆ ಆವಾಗ ಶುರುವಾಗಿರೋದು ಇವಾಗ ಪದ್ಧತಿ ಆಗೋಗಿದೆ ರಾತ್ರಿ ಮದುವೆ. ಹಾ ಅವಾಗ ಭಯಕ್ಕೆ ಶುರುವಾಗಿರೋದು ಇವಾಗ ರಾತ್ರಿ ಮದುವೆ ಆಗೋಗಿದೆ. ಈಗಿರೋವಾಗ ಹೆಣ್ಣನ್ನ ತೋರಿಸ್ತಾ ಇರ್ಲಿಲ್ಲ, ನಮ್ಮ ಮನೇಲಿ ಹೆಣ್ಣಿದೆ, ನಿಮ್ಮ ಮನೇಲಿ ಗಂಡಿದೆ, ಮದುವೆ ಫಿಕ್ಸ್ ಅಂತ ಹೇಳೋರು. ಆ ಹೆಣ್ಣು ಗಂಡು ಕಡೆಯವ್ರಿಗೆ ಹೆಣ್ಣು ಹೆಂಗಿದೆ ಅನ್ನೋದೇ ಗೊತ್ತಿಲ್ಲ, ತೋರಿಸ್ತಾ ಇರ್ಲಿಲ್ಲ ಮದುವೆವರೆಗೂ. ತೋರಿಸಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಲ್ವಾ? ಹೌದೌದು ಸರ್. ಹೀಗಿರುವಾಗ ಮೇಳ ಮೇಳಿ ಅಂತ ಶುರುವಾಯಿತು. ಮೇಳ ಮೇಳಿ ಅಂದ್ರೆ ಒಬ್ಬರಿಗೆ ಗಂಡು ಹೆಣ್ಣಿಗೆ ಹೆಂಗೆ ಬರುತ್ತೆ ಅಂತ ಜ್ಯೋತಿಷಿಗಳ ಹತ್ರ ಹೋಗೋರು. ಯಾವ್ದು ದಿಕ್ಕು ತೋಚಲ್ಲೋ ಅವಾಗ ಜ್ಯೋತಿಷಿ, ದನ ಕಳೆದಾದ್ರೆ ಜ್ಯೋತಿಷಿ, ಮೀನುಗಾರರು ಹೌದು ಸರ್. ಮೀನಿಗೆ ಹೋಗ್ಬೇಕು ಅಂದ್ರೆ ಜ್ಯೋತಿಷಿ. ಯಾಕಂದ್ರೆ ಯಾವ್ದು ಕಣ್ಣಿಗೆ ಕಾಣಲ್ವೋ ಅದನ್ನೆಲ್ಲ ಕೇಳಕ್ ಹೋದ್ರು. ಅದಕ್ಕೊಂದು ಸಬ್ಜೆಕ್ಟ್ ಉದ್ಭವ ಆಯಿತು ಮೇಳ ಮೇಳಿ, ಸಾವಿರಾರು ವರ್ಷಗಳಿಂದ. ಸರಿ ಹಂಗ ಸರ್. ಲೆಕ್ಕ ಮಾಡಿದ್ರೆ ಕೃಷ್ಣ ಎಂಟು ಮದುವೆ ಆದಾಗ ಜಾತಕ ತೋರಿಸಿದ್ನೆ ನಾವು. ಗುಲ್ಡು ಸರಿ ಸರಿ ಅರ್ಜುನ ಸರಿ. ಸುಭದ್ರೇನ ಮದುವೆ ಆಗೋಕೆ ಜಾತಕ ತೋರಿಸಿದ್ನ. ಇಲ್ಲ ರಾಮ ಬಾಣ ಎತ್ತಿದ್ರೆ ಸೀತೆ ಸ್ವಯಂವರ ಅಂತಿಟ್ರು. ಹಾಗಾದ್ರೆ ಹೌದು, ಸ್ವಯಂವರದಲ್ಲಿ ರಾಮನ ಜಾತಕ ತೋರಿಸಿಲ್ಲ. ಜಾತಕ ತೋರಿಸಿ ಸೀತೆ ಜಾತಕನ ಹೊಂದಾಣಿಕೆನ ಮಾಡಿದ್ರ? ಫಸ್ಟ್ ಇಲ್ಲ ಜಾತಕ ಇಲ್ಲ ಹೊಂದಾಣಿಕೆ ಮಾಡಿ ಮತ್ತೆ ಬಾಣ ಎತ್ತು ಬಿಲ್ಲು ಎತ್ತು ಅಂತ ಹೇಳ್ತಿದ್ರ? ಇಲ್ಲ, ಯಾರ ಸ್ವಯಂವರಕ್ಕೆ ಬಿಲ್ಲು ಕರೀತಿರ್ಲಿಲ್ಲ. ಎತ್ತಿದ್ರೆ ಅವ್ರಿಗೆ ಅಲ್ವಾ? ಹುಡುಗಿ ಹೋಗಿ ಯಾರಿಗೆ ಹಾರ ಹಾಕಿದ್ರೆ ಅವ್ರದ್ದು ಸ್ವಯಂವರ ಅಲ್ವಾ? ಹೌದೌದು, ಅವಾಗ ಯಾಕೆ ಜಾತಕ ಇಲ್ಲ? ಅರ್ಥ ಆಯ್ತಾ? ಇದು ಅರ್ಥ ಆಯ್ತು ಸರ್. ಇದು ಇದೆಲ್ಲ ಪದ್ಧತಿಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ತಲೆ ಬಾಗ್ಬೇಕು. ಗುಣಗಳು ಕೂಟಗಳು ಇವೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಲ್ಲ, ನಿನ್ನಂತ ಕೇಸ್ ಅಲ್ಲಲ್ಲ ಅದು. ನಿನಗೇನ್ ಬೇಕಾಗಿದೆ, ಆ ಹುಡುಗಿ ಮಾತಾಡಕ್ ಸಿಕ್ಕಿದಾಳೆ, ಹೌದು ಸರ್, ನೋಡೋಕ್ ಸಿಕ್ಕಿದಾಳೆ. ಅರ್ಥ ಮಾಡ್ಕೊಳಕ್ ಸಿಕ್ತದೆ. ಇನ್ನೊಂದ್ಸಲ ಈ ಪ್ರಶ್ನೆ ಕೇಳಿದ್ಯಾ, ನಿನಗೇನೋ ನೋಡು ಚೆನ್ನಾಗಿರ್ಲಿಲ್ಲ ಹೇಳ್ತೇನೆ. ಇಲ್ಲ ಇಲ್ಲ ನೀನ್ ಸರ್, ಇವಾಗ ಮೊನ್ನೆ ಯಾರ ಅತ್ತೆ ಮುಗಿಸ್ತಾ ಮಾವ ಬಂದೆ. ಏನ್ ಹೇಳಿದ್ರು ನೋಡು, ಬುಧ ಎಷ್ಟು ಹಾಂ ಸರ್, ಪವಿತ್ರ ಗ್ರಹ. ಹಾಂ ಬುಧ ಸರ್, ಗುರುವಿನ ಪತ್ನಿಯ ಮಗ, ಹಾಂ ಸರ್, ಅಂದ್ರೆ ತಾರೆಯ ಮಗ. ತಾರೆಯ ಮಗ. ಗುರುಗೆ ಅದ್ ಕತೆ ಹೇಳೋದು ಬೇಡ, ಚೆನ್ನಾಗಿರಲ್ಲ ನಿಮ್ಗೆ. ಯಾಕಂದ್ರೆ ನೀವೆಲ್ಲ ಅಪಾರ್ಥ ಮಾಡ್ಕೊಳ್ಳೋದು ಜಾಸ್ತಿ. ಸರ್, ಹಾಗೇನಿಲ್ಲ ಸರ್. ಮಕ್ಕಳೆಲ್ಲಾದ್ರೂ ಗುರು ಬುಧನಿಗೆ ಗುರು ಅಂದ್ರೆ ತುಂಬಾ ಗೌರವ, ಹಾಂ ಸರ್, ತಂದೆ ಬಗ್ಗೆ ಎಷ್ಟು ಗೌರವನೋ ಅಷ್ಟೇ ಗೌರವ. ಗುರು ಸ್ವಲ್ಪ ಮಾತಾಡ್ತಿರ್ಲಿಲ್ಲ ಅಷ್ಟೇ ಬುಧನ, ಹಾಂ ಅಷ್ಟೇ ವಿನಃ ಏನಂತ ವೈರತ್ವ ಇಲ್ಲ. ಚೆನ್ನಾಗಿರ್ತೀರಿ ನೀವು, ಫಸ್ಟ್ ಒಬ್ರೊಬ್ರ ಮನ್ಸು ಅರ್ಥ ಮಾಡ್ಕೊಳ್ಳಿ. ಅರ್ಥ ಹಾಂ ಸರ್, ಆಯ್ತಾ? ಅರ್ಥ ಆಯ್ತು ಸರ್. ಇದೆಲ್ಲ ನೋಡಪ್ಪ, ಸಾವಿರಾರು ವರ್ಷಗಳ ಹಿಂದೆ ಜ್ಯೋತಿಷ್ಯನ ಬೆಳೆಸ್ಕೊಂಡೋದ್ರು ಕೆಲವರು. ಹಾಂ ಸರ್, ಮೂಲ ಜ್ಯೋತಿಷ್ಯದಲ್ಲಿ ಈ ಮೇಳ ಮೇಳಿಗಳು ಇವೆಲ್ಲ ಇಲ್ಲ. ಹಾಗಿದ್ರೆ ವೆಂಕಟರಮಣ ಸ್ವಾಮಿ ಪದ್ಮಾವತಿ ದೇವಿನ ಮದುವೆ ಆಗಿದ್ದು ಲವ್ ಮ್ಯಾರೇಜ್ ಅಲ್ಲೇನದು? ಹೌದೌದು ಸರ್. ಅವೆಲ್ಲ ಹೆಂಗೆ ಜ್ಯೋತಿಷ್ಯದಲ್ಲಿ ಇನ್ನೊಂದಿದೆ, ಹಾಂ ಸರ್, ಜ್ಯೋತಿಷ್ಯ ಕಲ್ಪದ್ರುಮ ಅಂತ ಒಂದು ಹೇಳುತ್ತೆ. ಹಾಂ ಸರ್, ಅದು ಹೇಳುತ್ತೆ ಒಂದು ಗ್ರಂಥ, ಒಂದು ವೇಳೆ ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ರೆ ಅವ್ರ ಹಾಂ ಸರ್, ಜಾತಕಗಳು ನೋಡಬಾರದು, ಅವ್ರ ಜಾತಕಗಳ ಮೇಲೆ ದೇವರೇ ನೋಡಿ ಕಳಿಸಿರ್ತಾರೆ, ಹಾಗಾಗಿ ಅವ್ರ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಜಾತಿ ಕುಲ ಮತಗಳನ್ನ ನೋಡಬಾರ್ದು, ಅವರಿಬ್ಬರಿಗೂ ಮದುವೆ ಮಾಡಬೇಕು. ಅವರಿಬ್ರು ಇಷ್ಟಪಟ್ಟಿದ್ದಾರೆ, ಮನಸ್ಸ ವಚಸ ತನ್ನುಸ ಇಷ್ಟಪಟ್ಟಿದ್ದಾರೆ. ಹಾಂ ಸರ್, ಹೀಗಿರುವಾಗ ಜಾತಕ ನೋಡಬಾರ್ದು. ಒಂದ್ ವೇಳೆ ಹುಡುಗ ಏನಂದ್ರೆ ಈ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಹಾಂ ಸರ್, ಕೂಡ ನಮ್ಮ ದೇಶ ಕಲುಷಿತವಾಯಿತು. ಬೇರೆಯವ್ರ ಹೆಣ್ಣು ಮಗು ಬಂದು ನಾನ್ ಕಷ್ಟಪಟ್ಟಿರೋ ಆಸ್ತಿ ನನ್ನ ಮಗನಿಗೆ ಸಿಗ್ತಾ ಇದೆ, ಆ ಆಸ್ತಿನ ಬೇರೆ ಹೆಣ್ಣು ಮಗು ಬಂದು ಹೆಂಗ್ ಎಂಜಾಯ್ ಮಾಡ್ಬೇಕು ಅಂತ ತಾಯಿ ಏನ್ ಮಾಡೋಳು, ನನ್ನ ತಮ್ಮನ ಮಗಳನ್ನೇ ಮದುವೆ ಆಗಿ ಅಂತ ಶುರು ಮಾಡಿದ್ರು. ಓ ನಮ್ಮ ಸರಿ, ಆಸ್ತಿ ನಮಗೆ ಸಿಗ್ಲಿ, ನಮಗೆ ಸಿಗ್ಲಿ, ನನ್ನ ಬೇರೆಯವ್ರಿಗೆ ತಂಗಿ ಹೋಗ್ಬಾರ್ದು. ಮಗುನ ಮದುವೆ ಆಗ್ಲಿ ಅಂತ ಅಪ್ಪ ಹೇಳೋನು. ಹಾಂ ಸರ್, ಹೀಗೆ ಆಸ್ತಿಗಳ ರಕ್ಷಣೆಗೋಸ್ಕರ ಆಸ್ತಿಗಳು ವೀಕ್ ಆಗ್ಬಿಟ್ವು. ಆಸ್ತಿಗಳು ಅಂದ್ರೆ ಬೋನ್ಸ್. ಏನಂದ್ರೆ ಅವರಿಬ್ರು ಮದುವೆ ಕುಲದಲ್ಲೇ ಕುಲದಲ್ಲೇ ಮದುವೆ ಆಗಿ 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 ಕ್ಷೀಣಿಸ್ಬಿಡ್ತು ವಂಶ. ಸರಿ ಇದು ರಾಜರ ವಂಶದಲ್ಲೇ ಕ್ಷೀಣಿಸ್ಬಿಡ್ತು. ಮೊನ್ನೆ ಒಂದು ರಾಜರ ಒಂದು ಹಾಂ, ಇದಕ್ಕೆ ಹೋಗಿದ್ದೆ ಮನೆತನಕ್ಕೆ, ಓಕೆ ಸರ್, ಅಲ್ಲಿ ಒಂದು ಕತ್ತಿ ನೋಡಿದೆ. ಹಾಂ ಇದು ಸರ್, ರಾಜರ ಕತ್ತಿ ಅಂತ ಹೇಳಿದ್ರು. ಆ ಹಾಂ ಕತ್ತಿ ಸರ್, ಒಳಗಡೆ ನನ್ನ ನಾಲ್ಕು ಬೆರಳು ತೂರ್ತಾ ಇರ್ಲಿಲ್ಲ. ಈ ರಾಜ ಇನ್ನೆಷ್ಟು ಸ್ಟ್ರಾಂಗ್, ನಾಲ್ಕು ಬೆರಳು ತೂರ್ತಾ ಇಲ್ವಲ್ಲ, ಎಷ್ಟು ಸಣ್ಣ ಇರ್ಬೇಕು ಅವನು ಅಂತ ಅನ್ಕೊಂಡೆ. ಯಾಕೆಂದ್ರೆ ಅದಷ್ಟೇ, ರಾಜರು ಇಷ್ಟೊಂದು ದೊಡ್ಡ ರಾಜ್ಯ ಹಾಂ ಹೇಗೆ
ಇದಾಗ್ತಾ ಇದೆ, ಕ್ಷೀಣಿಸಿ ಹೋಗ್ಬಿಟ್ಟಿದೆ ಅಂದ್ರೆ ಈ ರಾಜ್ಯದ ಸಂಪತ್ತು ಬೇರೆಯವ್ರಿಗೆ ಹೋಗ್ಬಾರ್ದು ಅನ್ನೋದು ತಂಗಿ ಮಗ ಅಣ್ಣನ ಮಗ ಮಗಳು, ತಂಗಿ ಮಗಳು ಅಣ್ಣನ ಮಗಳು, ಹೀಗೆ ಸಂಬಂಧಗಳು ಅದೊಂದು ಬೆಳೆಸ್ಕೊಂಡಿರೋದು. ವೃತ್ತದಲ್ಲೇ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ದೂರದ ಸಂಬಂಧದಲ್ಲಿ ಆಗೋದ್ರಿಂದ ಹೈಬ್ರಿಡ್ ಹೇಗೆ ಆಗುತ್ತೋ ಹಂಗೆ ಜೆನೆಟಿಕ್ಸ್, ಹಾಂ ಸರ್, ಅದನ್ನೇ ಶ್ರೀಯಂತ್ರ ಹೇಳೋದು. 43 ಕ್ರೋಮೋಸೋಮ್ಸ್ ಹಾಂ ಸರ್, ಬೇರೆ ಬೇರೆ ಆಗಿರ್ಬೇಕು, ಒಟ್ಟಿಗಿರಬಾರದು, ಅಂದ್ರೆ ಅನೇಕ ತಲೆಮಾರುಗಳಲ್ಲಿ ಒಂದಾಗಿರಬಾರದು, ಆವಾಗ ಒಳ್ಳೆ ಬ್ರೀಡ್ ಬರುತ್ತೆ ಅಂತ. ಅದನ್ನೇ ರಾಮಾನುಜರು ಹಾಂ ಯೋಚನೆ ಮಾಡಿ ಆವಾಗ ಎಲ್ಲ ಕುಲಗಳನ್ನು ಒಂದು ಮಾಡಿಬಿಟ್ರು, ಅದನ್ನ ವಿಶಿಷ್ಟಾದ್ವೈತ ಅಂತ ಕರೆದ್ರು. ಹಾಂ ಅದಕ್ಕೆ ಸರ್, ನೋಡು, ಇವ ಅಯ್ಯಂಗಾರ್ ಅನ್ನೋ ಒಂದು ರಾಮಾನುಜರ ಒಂದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇವತ್ತು ಹಾಂ ನಾಸಾದಲ್ಲಿದ್ದಾರೆ. ಇವಾಗ ಬಸವಣ್ಣವರು ಇದನ್ನೇ ಮಾಡಿದ್ದು, ಎಲ್ಲ ಕುಲಗಳನ್ನು ಒಂದು ಮಾಡಿಬಿಟ್ರು, ಅವಾಗ ಜೆನೆಟಿಕ್ಸ್ ಬೇರೆ ಆಗೋಯ್ತಲ್ಲ, ಅವಾಗ ಡಿಫ್ರೆಂಟ್ ಒಳ್ಳೆ ಆಗೋಯ್ತು. ಸಂತಾನಗಳು ಬಂತು. ಈ ಒಂದು ಲಂಡನ್ ಅಲ್ಲಿ ಹಾಂ ಸರ್, ನಮ್ಮ ಬಸವಣ್ಣ ಅವರು ಮಾಡಿರುವಂತಹ ಒಂದು ಒಂದು ಜೆನೆಟಿಕಲ್ ಎಕ್ಸ್ಪೆರಿಮೆಂಟ್ ಕೂಡ ಇವತ್ತು ತುಂಬಾ ದೊಡ್ಡ ದೊಡ್ಡ ವಿಜ್ಞಾನಿಗಳು ಜ್ಞಾನಿಗಳು ಒಳ್ಳೆ ಸಂಪತ್ತು ಬಂದಿದೆ ಜಗತ್ತಿಗೆ. ಇದು ಅರ್ಥ ಮಾಡ್ಕೋಬೇಕಪ್ಪ. ಸರಿ ಸರಿ, ಅರ್ಥ ಆಯ್ತಾ ಇವಾಗ ಏನ್ ಹಾಂ ಮಾಡ್ಬೇಕಂತ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ನಿನಗೆ ಇಷ್ಟ ಆಗಿದೆಯಾ ಅದು ಇಂಪಾರ್ಟೆಂಟ್, ಹಾಂ ಅವ್ರಿಗೆ ಇಷ್ಟ ಇಂಪಾರ್ಟೆಂಟ್. ಇದೆಯಾ ಇಂಪಾರ್ಟೆಂಟ್, ಅದಾದ್ಮೇಲೆ ನಿಮ್ ತಂದೆ ತಾಯಿಗಳಿಗೆ ಒಂದಾಗೋದನ್ನ ನೋಡ್ಬೇಕು. ಸರಿ ಸರ್, ಅರ್ಥ ಆಯ್ತು. ಆಯ್ತು ಬಂಗಾರು, ಇದನ್ನ ಈ ಆಡಿಯೋನ ಬಳಸ್ಕೊತೀನ. ಹಾಂ ಬಳಸಿ ಸರ್, ಬಳಸಿ. ಮೊನ್ನೆ ಸಾಹಿತ್ಯ ಭಂಡಾರದಲ್ಲಿ 2 ಬುಕ್ ತಗೊಂಬಂದೆ. ಹಾಂ, ಬ್ಯಾಂಗ್ಳೂರ್ಗೆ ಹೋಗಿದ್ದೆ. ತಿರುಳು ಮತ್ತೆ ಇದು ಮೂರ್ಖನ ಮಾತುಗಳು 2 ತಂದಿದ್ದೀನಿ ಸರ್. ಇನ್ನೊಂದು ವಸುಂಧರ ಅಂತಿದ್ದಿಲ್ಲ ಬುಕ್, ಅದೊಂದು ಸಿಗ್ಲಿಲ್ಲ ಅವ್ರ ಹತ್ರ. ಅವೆರಡು ಕಾಪಿ ತಗೊಂಬಂದೆ. ತುಂಬಾ ಪ್ರೀತಿಯಿಂದ ಮಾತಾಡ, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡು. ಹಾಂ ಸರ್, ನಿನಗೆ ಮನಸ್ಸಲ್ಲಿ ಪ್ರೀತಿ ಇದ್ರೆ ಮಾತ್ರ ಪ್ರೀತಿಯಿಂದ ಮಾತಾಡು. ಹೇಳು, ನಾವು ಜಗತ್ತನ್ನ ನೋಡೋಣ. ಹಾಂ ಸರ್, ಕೂಡಿಡುವುದು ಯಾವಾಗ್ಲೂ ಹಣ ಹಣ ಅಂತ ಒದ್ದಾಡೋದು ಬೇಡ. ಸಾಲ ಮಾಡದೆ ಇರೋ ಹಣದಲ್ಲಿ ಜಗತ್ತನ್ನೆಲ್ಲ ನೋಡೋಣ ಅಂತ ಹೇಳಿ ಕನ್ವಿನ್ಸ್ ಮಾಡು. ಸರಿ ಸರ್, ಆಯ್ತು. ಆ ಹುಡುಗಿಗೆ ಇದನ್ನ ಹೇಳು, ನಾನು ನಿನ್ಗೆ ಯಾವುದೇ ರೀತಿ ಕಷ್ಟ ಬರಕ್ ಬಿಡೋದಿಲ್ಲ, ಹಾಂ ಸರ್, ನೀನು ಅಷ್ಟೇ. ಮತ್ತೆ ಇನ್ನೊಂದು ಏನ್ ಗೊತ್ತೇನ, ಟೀಚರ್ನ ಮದುವೆ ಆಗೋದು ಹಾಂ ಸರ್. ತುಂಬಾ ಅದೃಷ್ಟದ ವಿಚಾರನ. ಯಾಕೆ ಹೇಳು, ವರ್ಷಕ್ಕೆ 2 ತಿಂಗಳು ಹಾಂ ಸರ್, ನಿನಗೆ ರಜೆ ಸಿಗುತ್ತಲ್ಲಪ್ಪಿ, ಹೌದೌದು ಸರ್, ಮತ್ತೆ ಅವರಿಗೆ ಸ್ಟ್ರೆಸ್ ಇರೋದಿಲ್ವೋ, ಕರಪ್ಷನ್ ಇರೋದಿಲ್ಲ, ಹಾಂ ಸರಿ ಸರ್, ಮನಸ್ಸು ತುಂಬಾ ನಿರ್ಮಲವಾಗಿ ಮಕ್ಕಳ ಜೊತೆ ಆಡ್ಕೊಂಡಿರ್ತಾರೆ, ಇನ್ನು ಹಗುರವಾಗಿರುತ್ತೆ. ಮಕ್ಕಳಿಗೂ ಒಳ್ಳೇದಾಗತ್ತೋ ಆ ಹುಡುಗಿನ ಮದ್ವೆ ಆಗೋ. ಸರಿ ಸರ್, ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು ಸರ್, ಇದನ್ನ ಧನ್ಯವಾದಗಳು. ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ದೀನೋ. ಹಾಂ ಸರಿ ಸರ್, ಧನ್ಯವಾದಗಳು.